ಕಟ್ಟಿ ಈಗಾಗಲೇ ಮಾತನಾಡಿದಂತ ಸಮಾಜ ಕಲ್ಯಾಣ ನಾನು ಮಂಗಳೂರಿಗೆ ಹೋಗಬೇಕಾಗಿದೆ ಮತ್ತೆ ಕಮ್ಯುನಿಕೇಷನ್ ಗ್ಯಾಪ್ ನನಗೆ ಗೊತ್ತಾಗಲಿಲ್ಲ ಈಗ ಬೆಳಿಗ್ಗೆ ಗೊತ್ತಾದದ್ದು ಈ ಕಾರ್ಯಕ್ರಮ ಇದೆ ಅಂತೇಳಿ ಅಲ್ಲಾಂದ್ರೆ ಕಾರ್ಯಕ್ರಮ ಗೊತ್ತಿತ್ತು ಆದರೆ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದು ಇವತ್ತು ಮಾಡ್ತಾ ಇದ್ದಾರೆ ಕರ್ಟನ್ ರೈಸ್ ಆಗ್ತದೆ ಅಂತಕ್ಕಂಥದ್ದು ಇವತ್ತು ಗೊತ್ತಾಗ ಹಾಗಾಗಿ ನಾನು ಮಂಗಳೂರಿಗೆ ಹೊರಟಿದ್ದವನು ಟೆಕ್ನಾಲಜಿನವ್ರಿಗೆ ಇವತ್ತು ಕಾರ್ಯಕ್ರಮ ಇತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಈಗಾಗಲೇ ಮಾದೇವಪ್ಪನವರು ರಾಷ್ಟ್ರೀಯ ಏಕತೆ ಸಮಾವೇಶದ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಭಾರತದ ಸಂವಿಧಾನ ಜಾರಿಗೆ ಬಂದು 75ನೇ ವರ್ಷಕ್ಕೆ ಕಾಲಿಟ್ಟಿದೆ ಎಪ್ಪತ್ತೈದನೇ ವರ್ಷ ಸಂವಿಧಾನ ಜಾರಿಗೆ ಬಂದಂತ ಅಮೃತ ಉತ್ಸವ 75ನೇ ವರ್ಷವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ ಅದಕ್ಕೋಸ್ಕರ ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲಿ ಈ ಸಂವಿಧಾನ ಜಾಥಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜನವರಿ 26ನೇ ತಾರೀಕಿನಿಂದ ಈ ವರ್ಷದ ಜನವರಿ 26ನೇ ತಾರೀಕಿನಿಂದ ಅನ್ಕೊಂಡಿದ್ದಾರೆ ಅದು 23ನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ 23ನೇ ತಾರೀಕಿಗೆ ಕೊನೆ ಆಗ್ತದೆ 24-25 ಎರಡು ದಿನಗಳು ರಾಷ್ಟ್ರೀಯ ಏಕತೆ ಸಮಾವೇಶ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಇದಕ್ಕೆ ಬಹಳ ಹೆಸರಾಂತ ಭಾಷಣಕಾರರು ಭಾಗವಹಿಸಿದ್ದಾರೆ ಹಾಗೂ ಗಣೇಶ್ ದೇವಿ ಡಾಕ್ಟರ್ ಗಣೇಶ್ ದೇವಿ ಪ್ರೊಫೆಸರ್ ಜಯಂತಿ ಘೋಷ್ ಪ್ರೊಫೆಸರ್ ಸುಖದೇವ್ ತೋರಟ್ ಪ್ರೊಫೆಸರ್ ಕಾಂಚಾ ಐ ಶೆಫರ್ಡ್ ವರ್ಷಮಂತರ್ ಪ್ರಶಾಂತ್ ಭೂಷಣ್ ಬಿಜ್ವಾಡ ವಿಲ್ಸನ್ ಮತ್ತು ಮೇಧಾ ಪಾಟ್ಕರ್ ಅವರಂತಹ ಅನೇಕ ಜನ ಚಿಂತನಕಾರರು ಮೇಧಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೇಶದ ಸಮಸ್ಯೆಗಳ ಬಗ್ಗೆ ಜನರ ಬವಣೆಗಳ ಬಗ್ಗೆ ಅದಕ್ಕೆ ಪರಿಹಾರಗಳ ಬಗ್ಗೆ ಸಂವಿಧಾನ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಅವತ್ತು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ 24ನೇ ತಾರೀಕು ಉದ್ಘಾಟನೆ ಆಗ್ತದೆ 25ನೇ ತಾರೀಕು ಕೂಡ ರ್ಯಾಲಿ ನಡೀತದೆ ದೊಡ್ಡ ರ್ಯಾಲಿ ಮಾಡ್ತಕ್ಕಂಥ ಕೆಲಸ ಈ ಜಾಥಾ ಈಗ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಇಡೀ ರಾಜ್ಯದ ಮತ್ತೆ ನಾವು ಈಗಾಗಲೇ ಶಾಲಾ ಕಾಲೇಜು ಸಂವಿಧಾನದ ಟೀಕೆಯನ್ನು ಓದಿಸ್ತಕ್ಕಂಥ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮೊದಲನೇ ಬಾರಿಗೆ ನಾನು ಬಜೆಟ್ನಲ್ಲೂ ಕೂಡ ನನ್ನ ಬಜೆಟ್ ಪುಸ್ತಕದಲ್ಲಿ ಮೊದಲನೇ ಪೇಜ್ನಲ್ಲಿ ಮುಖಪುಟದಲ್ಲೇ ಪ್ರಿಯಾಂಬಲನನ್ನು ಹೇಳಿದ್ದೀನಿ
ಈ ದೇಶದ ಪಿ ಎಂ ಬಂದರೆ ಮೊದಲನೇ ಸಾರಿ ಸ್ವಾತಂತ್ರ್ಯ ಬಂದಮೇಲೆ ಸಂವಿಧಾನ ರಚನೆ ಜಾರಿ ಬಂದಮೇಲೆ ಮೊದಲನೇ ಬಾರಿಗೆ ಪ್ರಿಯಾಂಬಲನ್ನು ಬಜೆಟ್ ಪುಸ್ತಕದಲ್ಲ ಬಜೆಟ್ ಪುಸ್ತಕದ ಮೇಲೆ ಅದನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಯಾಕಂತಂದರೆ ಜನಗಳಿಗೆ ಗೊತ್ತಾಗಬೇಕು, ಈ ದೇಶದ ಜನಗಳಿಗೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ನಮಗೇನು ಸಂವಿಧಾನ ನಮಗೇನು ಕೊಟ್ಟಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದು ಅರ್ಥ ಆಗಿರೋದು, ಅವರ ಹಕ್ಕುಗಳನ್ನು ಕೇಳಲಿಕ್ಕೆ ಅದರ ಪರವಾಗಿ ಹೋರಾಟ ಮಾಡಲಿಕ್ಕೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಜನರಿಗೆ ಹೇಳತಕ್ಕಂಥ ಮೂರು ವಸ್ತುಗಳನ್ನು ನಾವು ಕ್ಯಾಪ್ಟೇಟ್ ಶಿಕ್ಷಣ ಇನ್ನೊಂದು ಸಂಘಟನೆ ಮೂರು ಹೋರಾಟ. ಆರ್ಥಿಕ ದೇಶದಲ್ಲಿ ಹೋರಾಟ ಇಲ್ಲದೇ ಸಂವಿಧಾನದ ಅಲ್ಲಿ ಹೇಳಿರ್ತಕ್ಕಂಥ ಅನೇಕ ಹಕ್ಕುಗಳು ನಮಗೆ ದಕ್ಕದಿಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡಿ ಹಕ್ಕುಗಳನ್ನು ಪಡ್ಕೋಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಸಂವಿಧಾನ ಸ್ವಾತಂತ್ರ್ಯ ಬಂದು 77 ವರ್ಷ ಆಗಬೇಕು, 77 ವರ್ಷಗಳಾಗೋಯ್ತು. ಸಂವಿಧಾನ ಬಂದೇ ಈಗ 75ನೇ ವರ್ಷ ಅಲ್ಲ, ಇನ್ನೂ ಕೂಡ ಎಲ್ರಿಗೂ ಎಲ್ಲ ಹಕ್ಕುಗಳು ಕೂಡ ಸಿಕ್ಕಿಲ್ಲ. ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಜಾತ್ಯತೀತತೆ ಮತ್ತು ಸಮಾನತೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಜಾತ್ಯತೀತ ತತ್ವ, ಇವುಗಳ ಮೇಲೆ ನಮ್ಮ ಸಂವಿಧಾನ ಇವೆ ತಳಹದಿ ಸಂವಿಧಾನಕ್ಕೆ. ಸೊ ಇವಕ್ಕೆ ಧಕ್ಕೆ ತರ್ತಕ್ಕಂಥ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅಂಥ ಪ್ರಯತ್ನಗಳನ್ನು ವಿಫಲಗೊಳಿಸಬೇಕಾಗ್ತದೆ. ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ, ಅದು ಕೆಲವ್ರ ಜವಾಬ್ದಾರಿ ಇಲ್ಲ. ಇದಕ್ಕೆ ಯಾವುದೇ ಪಕ್ಷ ಇಲ್ಲ, ಪಂಗಡ ಇಲ್ಲ. ಸಂವಿಧಾನ ಈ ದೇಶದ 140 ಅದರಲ್ಲಿ ಯಾವ ಪಕ್ಷ ಈ ಪಕ್ಷ ಆ ಪಕ್ಷ ಅಂತಿಲ್ಲ. ಜನಸಮೂಹ ಇದೆಯಲ್ಲ ದೇಶದಲ್ಲಿ, ಜನಸಮೂಹ ಇದೆಯಲ್ಲ, ಆ ಜನಸಮೂಹದಲ್ಲೆಲ್ಲರೂ ಕೂಡ ಅದಕ್ಕೆ ಭಾಳ ಸ್ಪಷ್ಟವಾಗಿ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ, ಇದರಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಅಂತ ನಾವು ಒಪ್ಕೊಂಡಿದ್ದೀವಿ. ವೈವಿಧ್ಯತೆಯಲ್ಲಿ ಏಕತೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಇವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇದನ್ನು ಹೇಳಿರೋದು 25 ನವೆಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಭಾಷಣ ಮಾಡುವಾಗ. ಒಂದು ದಿನ 26 ನವೆಂಬರ್ 1949 ಅಂಗೀಕಾರ ಆಯಿತು. ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅದು ಒಂದು ಐತಿಹಾಸಿಕ ಭಾಷಣ. ಏನು ಹೇಳಿದ್ದಾರೆ ಅಂತಂದರೆ, ಜನವರಿ 26 1950 ಅವತ್ತಿಂದ ನಾವು ಸಂವಿಧಾನ ಜಾರಿ, ಆ ಸಂವಿಧಾನ ಜಾರಿ ಬಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜ ರಾಜಕೀಯ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ನಾವು ಇಷ್ಟು ವರ್ಷ ಆದರೂ ಕೂಡ ಅಸಮಾನತೆ ಹೋಗಿಲ್ಲ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಹೋಗಿದೆಯಾ? ಮತ್ತು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕಲ್ಲ, ನನಗೆ ಯಾಕೆ ಇನ್ನೂ ಹಕ್ಕು ಸಿಕ್ಕಿಲ್ಲ ನನಗೆ ಅಂತ ತಿಳ್ಕೋಬೇಕಲ್ಲ. ಸಂವಿಧಾನ ಕೊಟ್ಟಿದೆ ಅಪ್ಪ, ಯಾಕೆ ಸಿಕ್ಕಿಲ್ಲ ಇನ್ನು ನನಗೆ ಅನ್ನೋ ಆ ಜಾಗೃತಿ ಬರಬೇಕಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬರಬೇಕಲ್ಲ. ಮಹಿಳೆಯರಿಗಿರ್ಬೋದು, ಬಡವರಿರ್ಬೋದು, ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರು ಇರ್ಬೋದು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿರ್ಬೋದು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಯಾಕೆ ಸಿಕ್ಕಿಲ್ಲ ಇನ್ನು ನನಗೆ? ಯಾಕೆ ಆರ್ಥಿಕ ಸಮಾನತೆ ಸಿಕ್ಕಿಲ್ಲ ನನಗೆ? ಯಾಕೆ ಸಾಮಾಜಿಕ ಸಮಾನತೆ ಸಿಕ್ಕಿಲ್ಲ? ಸಂವಿಧಾನ ಕೊಟ್ಟಿದೆ, ನಮ್ಗೆ ಯಾಕೆ ಸಿಕ್ಕಿಲ್ಲ? ಈ ಜಾಗೃತಿ ಬರಬೇಕಲ್ಲ.
ಸಂವಿಧಾನ ಇವತ್ತು 75ನೇ ವರ್ಷಕ್ಕೆ ಬಹಳ ಜಾರಿ ಆಗ್ತಾ ಇದೆ, ಇನ್ನೂ ಯಾಕೆ ಸಿಕ್ಕಿಲ್ಲ? ನಾವು ಸರ್ಕಾರ ಕೊಡಬೇಕೆಂದು ಕೊಡ್ತೇವೆ, ಆದರೆ ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಬಿಡ್ತೇವೆ. ಸೊ ಅದಕ್ಕೋಸ್ಕರ ಈ ಜಾಥಾ ಏರ್ಪಾಡು ಮಾಡಿರ್ತಕ್ಕಂಥ, ಗೊತ್ತಾಗಲಿ ಎಲ್ರಿಗೂ ಗೊತ್ತಾಗಲಿ ಅಂತ, ಸಂವಿಧಾನ ಏನು ಹೇಳ್ತದೆ ಅಂತ ಗೊತ್ತಾಗ್ತದೆ, ನಮ್ಮ ಪ್ರಿಯಾಂಬಲ್ ಏನು ಹೇಳ್ತದೆ ಅಂತ ಗೊತ್ತಾಗ್ತದೆ. ಈಗ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಹಿಷ್ಣುತೆ ಸಹಬಾಳ್ವೆ ಆಗ್ತಾ ಇದೆಯಾ? ಅದು ಬಾಯಿನಲ್ಲಿ ಹೇಳ್ತೀವಿ ಅಷ್ಟೇ, ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ, ಅದು ನಿಜವಾಗ ಆಗ್ತಾ ಇರೋದೇನು? ನಿಜವಾಗಿ ಏನಾಗ್ತಾ ಇದೆ? ಸಬ್ಕ ಸಾಥ್ ಆಗ್ತಾ ಇದೆಯಾ? ಸಬ್ಕ ವಿಕಾಸ ಆಗ್ತಾ ಇದೆಯಾ? ಮತ್ತಿಷ್ಟು ಬಿಲ್ಲು ಕೂಡ ಉಂಟು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ನಾವೆಲ್ಲರೂ ಕೂಡ. ಯಾರಿಗಿನ್ನೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಯಾರಿಗಿನ್ನೂ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಆ ಜನರು ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ, ನ್ಯಾಯ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಅದಕ್ಕೋಸ್ಕರ ಜಾಗೃತಿ ಮೂಡಬೇಕು, ಅದಕ್ಕೋಸ್ಕರ ಈ ಜಾಥಾವನ್ನು ಏರ್ಪಡಬೇಕು. ಅದಕ್ಕೋಸ್ಕರ 24 ಈ ತಿಂಗಳು 24 25 ತಾರೀಕು 2 ದಿನ ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯವರು ಅದರ ನೇತೃತ್ವ ವಹಿಸತಕ್ಕಂಥ ಮಾದೇವಪ್ಪನವರು ಇವೆಲ್ಲ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕರೆದು ನಿಮಗೆಲ್ಲ ತಿಳಿಸಪ್ಪ ಅಂತ ನಿಮಗೆಲ್ಲ ಕರೆದು ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ನೀವು ಮೊದಲು ಕಮಿಟ್ಮೆಂಟ್ ಬರಬೇಕು. ಸಿ, ಕಮಿಟ್ಮೆಂಟ್ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ವಿ ಶುಡ್ ಹ್ಯಾವ್ ಕಮಿಟ್ಮೆಂಟ್, ವಿ ಶುಡ್ ಹ್ಯಾವ್ ಕ್ಲಾರಿಟಿ. ಕ್ಲಾರಿಟಿ ಇಲ್ಲದೆ ಹೋದರೆ, ಕಮಿಟ್ಮೆಂಟ್ ಇಲ್ಲದೆ ಹೋದರೆ ಸುಳ್ಳು ಹೇಳೋರನ್ನ ನಂಬ್ಕೋಬೇಕಾಗತ್ತೆ, ಮೇಲೆ ದಾರಿ ತಪ್ಪಿಸ್ತಕ್ಕಂಥ ಜನರನ್ನು ನಂಬ್ಕೋಬೇಕಾಗತ್ತೆ ಅವ್ರು ಏನು ಹೇಳ್ತಾರೆ ಅಂತ. ಅವ್ರು ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ಬೋದು, ನಮಗೆ ಕ್ಲಾರಿಟಿ ಇದ್ದರೆ, ಕಮಿಟ್ಮೆಂಟ್ ಇದ್ದರೆ ಯಾರು ಏನೇ ಸುಳ್ಳು ಹೇಳಿದ್ರು ಕೂಡ ಬದಲಾಯಿಸೋಕ್ಕಾಗಲ್ಲ, ದಾರಿ ತಪ್ಪಿಸೋಕ್ಕಾಗಲ್ಲ. ದಟ್ ಈಸ್ ವೈ ಈ ಜಾತ್ರಾ ಈ ಜಾಥಾ ಮಾಡ್ತಾ ಇರ್ತಕ್ಕಂಥ ನಾವು. ಈಗ ಎಲ್ರಿಗೂ ಶಿಕ್ಷಣ ಸುಮಾರು 78% ಇದೆ, ಸ್ವಾತಂತ್ರ್ಯ ಬಂದಾಗ 14% ಹಿಂಗೆ 78% ಜನ ಅವರು ವಿದ್ಯಾವಂತರಾದ, ಬಹಳಷ್ಟು ಜನ ವಿದ್ಯಾವಂತರು ಕೂಡ ಇನ್ನೂ ಅವರಿಗೆ ಬೋಡಿಗಳು ಬಿಟ್ಟಿಲ್ಲ, ಕಂದಾಚಾರಗಳು ಬಿಟ್ಟಿಲ್ಲ, ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಲ್ಲ, ಅಲ್ಲ ಕರ್ಮ ಸಿದ್ಧಾಂತ ಇನ್ನು ಬಿಟ್ಟಿಲ್ಲ. ವಿದ್ಯಾವಂತರನ್ನು ಕೇಳಿ, ನಿಮ್ಮಲ್ಲೂ ಏನಾರ ಹೇಳ್ತೀರ ಏನೋ ಗೊತ್ತಿಲ್ಲ, ಯಾಕಪ್ಪ ಹಿಂಗೆ ನೀನು ಏನೂ ಇಲ್ಲ, ಬಟ್ಟೆ ಇಲ್ಲ, ಹೊಟ್ಟೆಗಿಲ್ಲ ಅಂತಂದರೆ ನನ್ನ ಕರ್ಮ ಸ್ವಾಮಿ ಏನು ಮಾಡ್ತಾರೆ, ಹಣೆ ಬರ ಸ್ವಾಮಿ ಏನು ಮಾಡ್ತಾರೆ, ಹಣೆಗೂ ಯಾವ ದೇವರು ಬರ್ದಿರಲ್ಲ, ಯಾವ ಕರ್ಮನೂ ಇರೋದಿಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಯಾವ ಜನ್ಮನೂ ಇಲ್ಲ, ಈ ಜನ್ಮ ಒಂದೇ, ಸತ್ತೋದ್ಮೇಲೆ ಯಾವ ಜನ್ಮ ಇದ್ದದು, ಹಿಂದೆ ಹುಟ್ಟಿ ಹಿಂದೆ ಜನ್ಮ ಎಲ್ಲಪ್ಪ ಇದೆ ಜನ್ಮ, ಯಾವ ಪುನರ್ಜನ್ಮವೂ ಇಲ್ಲ, ನೀವು ಮತ್ತೆ ಹುಟ್ಟುಬತ್ತೀವಿ ಅನ್ನೋದೆಲ್ಲ ಸುಳ್ಳು. ಈ ಜನ್ಮದಲ್ಲಿ ಎಷ್ಟು ದಿನ ಬದುಕಿರ್ತೀವಿ, ಎಷ್ಟು ದಿನ ನಾವು ಅರ್ಥಪೂರ್ಣವಾಗಿ ಜೀವನ ನಡೆಸ್ತೀವಿ, ಅದೇ ಶಕ್ತಿ. ಬಾಳಿಕೆಗಳೆಲ್ಲ ನಮಗೆ ಜ್ಞಾನ ಇಲ್ಲ, ಅದಕ್ಕೋಸ್ಕರ ಕ್ವಾಲಿಟಿ ಇಲ್ಲ, ವೈಜ್ಞಾನಿಕತೆ ಬಾಳಿಕೆ ಎಲ್ಲ ಇದು ವೈಜ್ಞಾನಿಕತೆ ಪ್ರಶ್ನೆ, ಕ್ಲಾರಿಟಿ ಪ್ರಶ್ನೆ. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ಈಸ್ ಟ್ರೂ, ವಾಟ್ ಈಸ್ ನಾಟ್ ಟ್ರೂ ಗೊತ್ತಾಗಬೇಕು ಬೇಡ. ಹಾಗೆ ಶಿಕ್ಷಣ ಯಾಕೆ ಮತ್ತೆ ಪಡ್ಕೊಳ್ಳೋದು? ವೈ ವಾಟ್ ಈಸ್ ಟ್ರೂ, ವಾಟ್ ಈಸ್ ನಾಟ್ ಟ್ರೂ? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಅವರ್ ಕಾನ್ಸ್ಟಿಟ್ಯೂಷನ್.
ಇದು ಏನು ಸುಮ್ಮ ಸುಮ್ಮನೆ ಯಾರೋ ಕೂತ್ಕೊಂಡು ಬರೆದ್ಬಿಟ್ಟಿರೋದಲ್ಲ. ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ಅದಕ್ಕೆ ಅಮೆಂಡ್ಮೆಂಟ್ಗಳೆಲ್ಲ ತಗೋಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನ್ಸ್ಟಿಟ್ಯೂಷನ್ ಹಂಗೇನೆ ಪಾಸ್ ಮಾಡಿಬಿಡಲಿಲ್ಲ. ಇಟ್ ವಾಸ್ ಸಬ್ಜೆಕ್ಟೆಡ್ ಟು ಸ್ಕ್ರೂಟಿನಿ ಅಂಡ್ ಡಿಸ್ಕಷನ್. ಹಾಂ, ಅದರಿಂದ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಅಲ್ಲ, ಮೇಧಾವಿಗಳೆಲ್ಲ ಆಲ್ ಬ್ರೈನ್ಸ್ ಸ್ಟಾಲ್ವರ್ಡ್ಸ್ ವರ್ ದೇರ್ ಇನ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅವರೆಲ್ಲ ಇದು ಮಜ್ಜಿಗೆ ಕಡಿತೀವಲ್ಲ ಹಂಗೆ ಕಡದು ಆಗಿರೋದು. ಇದು ಬೆಣ್ಣೆ ತೆಗಿತೀವಲ್ಲ ಹಂಗೆ ಕಡದು ಬೆಣ್ಣೆ ತೆಗೆದಿರೋದಿಲ್ಲ. ನಮ್ಮ ದೇಶಕ್ಕೆ ಎಂಥ ಕಾನ್ಸ್ಟಿಟ್ಯೂಷನ್ ಬೇಕು? ಇಟ್ ಇಸ್ ಇದೇ ನಮ್ಮ ಗ್ರಂಥ, ಇದೇ ನಮ್ಮ ಧರ್ಮ ಗ್ರಂಥ. ಬಿಜೆಪಿ ಹೇಳೋ ಗ್ರಂಥ ಅಥವಾ ಇನ್ಯಾರ ಹೇಳೋ ಗ್ರಂಥ ಅಲ್ಲ, ಹಿಂದುತ್ವವಾದಿಗಳು ಹೇಳಿದ ಗ್ರಂಥ ಅಲ್ಲ. ಕಾನ್ಸ್ಟಿಟ್ಯೂಷನ್ ಇದು ನಮ್ಮ ಇದೇ ಗ್ರಂಥ. ಈಗ ಗೊತ್ತಾ, ಈಗ ನೋಡಿ, ನಮ್ಮಲ್ಲೂ ನಾವು ಕೂಡ ಲಾ ಆಫ್ ಥಾಟ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಲಾ ಆಫ್ ಥಾಟ್ಸ್ ಇಂಗ್ಲೆಂಡ್ನಲ್ಲಿ ತಪ್ಪಿಲ್ಲಪ್ಪ, ಭಾಳ ಈಜಿ. ಅದು ಯಾರು ತಪ್ಪು ಅಂತ ಹೇಳೋರು, ಸುಮ್ಮನೆ ಹೇಳೋರು. ನಾನು ಟೀಚ್ ಮಾಡ್ತಾ ಇದ್ದೆ ಲಾ ಆಫ್ ಥಾಟ್ಸ್. ಮೈಸೂರಿನಲ್ಲಿ 2 ವರ್ಷ ಟೀಚ್ ಮಾಡಿದೆ ನಾನು ಲಾ ಆಫ್ ಥಾಟ್ಸ್. ಅದರಂತೂ ಈಜಿ ಸಬ್ಜೆಕ್ಟ್ ಯಾವುದೂ ಇಲ್ಲ. ಸ್ಟೂಡೆಂಟ್ಸ್ ತಿಳ್ಕೊಂಡಿರೋದು ಅದು ಟಫ್ ಸಬ್ಜೆಕ್ಟ್ ಅಂತ. ಬಟ್ ಐ ಮೇಡ್ ಇಟ್ ವೆರಿ ವೆರಿ ಈಸಿ. ಸಿ, ಇಂಡಿಯನ್ ಪೀನಲ್ ಕೋಡ್ ಇದೆಯಲ್ಲ, ಇದು ವೈಲೇಷನ್ ಆಫ್ ಸಿವಿಲ್ ರೈಟ್ಸ್. ವೆರಿ ಸಿಂಪಲ್. ಸೊ ಈಗ ಇಂಗ್ಲೆಂಡ್ನಲ್ಲಿ ಲಾಪ್ ಟಾಟ್ಸ್ ನಡಿನಲ್ಲಿ ಭಾಳ ಕೋರ್ಟ್ಗೆ ಹೋಗ್ತಾರೆ ಕೇಸ್. ಅದು ನಮ್ಮ ದೇಶದಲ್ಲಿ ಭಾಳ ಕಡಿಮೆ ಲಾಪ್ ಟಾಟ್ಸ್ನಲ್ಲಿ. ಯಾಕಂತಂದರೆ ನಮಗೆ ಕಾನೂನಿನ ಜ್ಞಾನ ಕಡಿಮೆ. ನೀವು ನೋಡಿ, ನಾವೆಲ್ಲ ಕೇಸ್ನ ಸೈಟ್ ಮಾಡೋದೆಲ್ಲ ಇಂಗ್ಲೆಂಡ್ನವರು ಲಾ ಪ್ಲಾಟ್ಸ್ನಲ್ಲಿ. ಇಂಡಿಯಾ ದೇಶದಲ್ಲಿ ಭಾಳ ಕಡಿಮೆ, ಒಂದು 5% ಇರಬೇಕು. 95% ಆಫ್ ದಿ ಕೇಸ್ ಲಾ ಇವ್ರು ಸೈಟ್ ಮಾಡೋದೆಲ್ಲ ಇಂಗ್ಲೆಂಡ್ನಲ್ಲಿ ತೀರ್ಮಾನ ಆಗಿರೋದು. ಇಂಗ್ಲೆಂಡ್ ಕೋರ್ಟ್ಗಳಲ್ಲಿ ತೀರ್ಮಾನ, ಯುರೋಪ್ ಕಂಟ್ರಿ ಕೋರ್ಟ್ಗಳಲ್ಲಿ ತೀರ್ಮಾನ ಆಗಿದೆ. ವೈ ಐ ಎಮ್ ಟೆಲಿಂಗ್ ದಿ, ಅಲ್ಲಿ ಕಾನೂನಿನ ಅರಿವು ಜಾಸ್ತಿ ಇದೆ, ನಮ್ಮಲ್ಲಿ ಕಾನೂನಿನ ಅರಿವು ಕಡಿಮೆ. ಸಂವಿಧಾನ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಕಡಿಮೆ ಇದೆ. ಭಾಳ ಜನಕ್ಕೆ ಸಂವಿಧಾನ ಓದೋಕ್ಕೆ ಹೋಗಲ್ಲ, ಸಂವಿಧಾನ ತಿಳ್ಕೊಳ್ಳೋಕ್ಕೆ ಹೋಗಲ್ಲ. ಏನು ಲಾ ಸ್ಟೂಡೆಂಟೇ ತಿಳ್ಕೊಬೇಕು ಅಂತೀನಿ, ಲಾಯರ್ಗಳೇ ತಿಳ್ಕೊಬೇಕು ಅಂತ. ಎವ್ರಿ ಸಿಟಿಜನ್ ಆಫ್ ದಿ ಕಂಟ್ರಿ ಶುಡ್ ನೋ ವಾಟ್ ಈಸ್ ಅವರ್ ಕಾನ್ಸ್ಟಿಟ್ಯೂಷನ್, ವಾಟ್ ರೈಟ್ಸ್ ಆರ್ ಗಿವನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಟು ಎವ್ರಿ ಸಿಟಿಜನ್, ವೆದರ್ ದೇ ಆರ್ ಇಂಪ್ಲಿಮೆಂಟೆಡ್ ಆರ್ ನಾಟ್, ವೈ ದೇ ಆರ್ ನಾಟ್ ಇಂಪ್ಲಿಮೆಂಟೆಡ್. ಇದು ಎಲ್ರಿಗೂ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈ ಸಮಾವೇಶ ಮಾಡ್ತಾ ಇರ್ತೇನೆ. ನನಗೇನು ಗೊತ್ತಿಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದ್ದೀನಿ ಅಷ್ಟೇ. ನಾನು ನನಗಿದು ಎಂತಿದ್ರು ಟಾಕಿಂಗ್ ಪಾಯಿಂಟ್ಸ್ಗಳು ಕೊಟ್ಟಿರಲಿಲ್ಲ, ನನಗೆ ಏನೂ ಕೊಟ್ಟಿರಲಿಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಸರ್, ಆಮೇಲೆ ಕರೆಕ್ಟ್ ಅದಕ್ಕೆ ನೀವು ಎಲ್ಲರೂ ಕೂಡ ಜನರುಗಳನ್ನು ತಿಳಿಸಿ ಅಂತ ಹೇಳಕ್ಕೆ. ಸಂವಿಧಾನ ಅಪಾಯದಲ್ಲಿ ಯಾಕೆಂತಂದ್ರೆ ಕೆಲವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದೇ ದಾರಿ ತಪ್ಪಿಸ್ತಾರೆ ಜನಗಳಿಗೆ. ಅದಕ್ಕೆ ಈ ಥರ ಅವ್ರು ಇದಾರಪ್ಪ, ದಾರಿ ತಪ್ಪಬೇಡಿ ಅಂತ ಹೇಳಕ್ಕೆ. ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ, ಈಗ ನಿಮಗೆಲ್ಲ ಅರ್ಥ ಆಗಿರ್ಬೇಕಿಲ್ಲ, ಸುಮ್ಮನೆ ನನ್ನ ಬಾಯಿನಲ್ಲಿ ಯಾಕೆ ಕೇಳಿಸ್ತೀನಿ.
ಓಕೆ, ಥ್ಯಾಂಕ್ ಯು. ನಾನು ಮಾದೇವಪ್ಪನ ಏನಾದ್ರು ಪ್ರಶ್ನೆಗಳಿದ್ರೆ ಮಾದೇವಪ್ಪನ ಕೇಳಿ. ಕೇಳಿ ಅದನ್ನ, ನನಗೆ ಗೊತ್ತಿಲ್ಲ. ಮಾದೇಪುರ ಬಿಡಬೇಡಿ ಸರ್, ಮಾದೇಪುರ ನಿಲ್ಲಿಸಿ ಸರ್, ಬಿಡಬೇಡಿ ಯಾವ ಕಾರಣಕ್ಕೂ ಬಿಡಬೇಡಿ ಸರ್. ಸಂವಿಧಾನದ ಜಾಗೃತಿ ಕಾರ್ಯಕ್ರಮದಲ್ಲಿ ಕಟ್ ಅಂಡ್ ರೈಸ್ ಮಾಡಿಕೊಟ್ಟಂತ ಸನ್ಮಾನ್ಯ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳನ್ನು, ಮತ್ತು ಡಾಕ್ಟರ್ ಎಚ್ ಸಿ ಮಾದೇವ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ